ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇಖಾ ಚಾನಲ್ ನಾನಿವತ್ತು ಇನ್ಸ್ಟೆಂಟಾಗಿ ರವೆ ಇಡ್ಲಿನ ಯಾವ ರೀತಿ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಈ ರವೆ ಇಡ್ಲಿ ತುಂಬ ಸ್ಪಾಂಜಿಯಾಗಿ ಸಾಫ್ಟಾಗಿ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಈ ರವೆ ಇಡ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಕಪ್ ಕಪ್ಪಾಗುವಷ್ಟು ರವೆನ ಇದ್ದೀನಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಬಾಂಬೆ ರವೆ ಆ ರವೆನ ತೊಗೊಂಡಿದ್ದೀನಿ ಒಂದು ಕಪ್ ಬಾಂಬೆ ರವೆಗೆ ಒಂದು ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಬೇಕಿದ್ರೆ ಅರ್ಧ ಕಪ್ ನೀರು ಅರ್ಧ ಕಪ್ ಮೊಸರು ಆ ಥರನೂ ಯೂಸ್ ಮಾಡ್ಕೊಬೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊಸರು ರವೆ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗಿದ್ದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಹದ್ದಲ್ಲಿ ಇರಬೇಕು ತೀರಾ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಅಥವಾ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನ ಒಂದು ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಡೋಣ ಅದು ನೆನೆಯಷ್ಟಲ್ಲಿ ಇಡ್ಲಿ ಪಾತ್ರೆಗೆ ನೀರು ಸೇರಿಸ್ಕೊಂಡು ಇಟ್ಕೊಳ್ಳೋಣ ಮತ್ತು ಇಡ್ಲಿ ಪ್ಲೇಟ್ಗಳಿಗೂ ಎಣ್ಣೆ ಸಾರ್ಕೊಂಡು ಇಟ್ಕೊಳ್ಳೋಣ ಇವಾಗ ಈ ರವೆನ ನೆನೆಯಕ್ಕೆ ಇಟ್ಟು ಇಪ್ಪತ್ತು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ರವೆ ಎಲ್ಲ ಅರಳಿದೆ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಇಡ್ಲಿ ಹಿಟ್ಟನ್ನ ಅದಕ್ಕೆ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇಷ್ಟು ಅದ ಇದ್ದರೆ ಸಾಕು ಕೊನೆದಾಗಿ ನಾನು ಇದಕ್ಕೆ ಒಂದು ಈನೋ ಪ್ಯಾಕೆಟ್ನ ಸೇರ್ಸ್ಕೊತಾ ಇದ್ದೀನಿ ಈನೋ ಬದಲು ಅಡುಗೆ ಸೋಡನೂ ಬಳಸ್ಕೋಬೋದು ಒಂದೆರಡು ಟೀ ಸ್ಪೂನಷ್ಟು ಅಡುಗೆ ಸೋಡನ ಹಾಕ್ಬೇಕಾಗುತ್ತೆ ಒಂದು ಏನೋ ಪ್ಯಾಕೆಟ್ ಪೂರ್ತಿ ಸೇರಿಸ್ಕೊಂಡು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಂಡಾಗ ಒಂಥರ ನೊರೆ ನೊರೆ ಥರ ಬರುತ್ತೆ ಕಾಣ್ತಾ ಇರ್ಬೋದು ನೊರೆ ನೊರೆ ಥರ ಬಂದಿದೆ ಇವಾಗಿದ್ದು ಕಲಿಸ್ಕೊಂಡಿದ್ದಾಗಿದೆ ಇದನ್ನ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಇಡ್ಲಿ ಪ್ಲೇಟ್ಗಳಿಗೆ ಸೇರಿಸ್ಕೋಬೇಕಾಗುತ್ತೆ ನಾವು ಮುಂಚೆನೇ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿರುವಂಥ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ಸೇರಿಸ್ಕೋಬೇಕಾಗುತ್ತೆ ಇದೇ ರೀತಿ ಎಲ್ಲ ಪ್ಲೇಟ್ಗಳಿಗೂ ಸೇರಿಸ್ಕೊಳ್ಳೋಣ ಎಲ್ಲ ಪ್ಲೇಟ್ಗಳಿಗೂ ಹಿಟ್ಟನ್ನ ಸೇರಿಸ್ಕೊಂಡಿದ್ದಾಗಿದೆ ಇವಾಗ ಇದನ್ನ ಇಡ್ಲಿ ಬೇಯಿಸೋ ಪಾತ್ರೆಗೆ ಸೇರಿಸ್ಕೊಂಡು ಹದಿನೈದು ನಿಮಿಷ ಅಬೇಲಿ ಬೇಯಿಸ್ಕೋಬೇಕಾಗುತ್ತೆ ಐದು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಮತ್ತು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇಡ್ಲಿ ಪಾತ್ರೆ ಇಲ್ಲದೆ ಇರೋರು ಈ ಥರ ಕುಕ್ಕರ್ನಲ್ಲೂ ಸಹ ಇಡ್ಲಿಗಳನ್ನ ಬೇಯಿಸ್ಕೊಬೋದು ಇವಾಗ ಈ ಕುಕ್ಕರ್ ಇಟ್ಟು ಹದಿನೈದು ನಿಮಿಷ ಆಗಿದೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ಕೋತಾ ಇದ್ದೀನಿ ಈ ಇಡ್ಲಿ ಬೆಂದಿದೆಯಾ ಇಲ್ವಾ ಅಂತ ಗೊ ಗೊತ್ತಾಗೋಕ್ಕೆ ಒಂದು ಟೂತ್ ಪಿಕ್ನ ತೊಗೊಂಡು ಈ ಥರ ಚುಚ್ಚು ನೋಡಿ ಹಿಟ್ಟೇನು ಅಂಟಿಲ್ಲ ಅಂದರೆ ಬೆಂದಿದೆ ಅಂತ ಇಲ್ಲಾಂದರೆ ಕೈಗೆ ಈ ಥರ ನೀರನ್ನ ಹಚ್ಕೊಂಡು ಇಡ್ಲಿಗಳನ್ನ ಪ್ರೆಸ್ ಮಾಡಿ ನೋಡಿ ಕೈಗೇನು ಹಿಟ್ಟು ಅಂಟಿಲ್ಲ ಅಂದರೆ ಈ ಇಡ್ಲಿಗಳು ಬೆಂದಿದೆ ಅಂತ ಇವಾಗ ಒಂದು ಎರಡು ನಿಮಿಷ ಆದಮೇಲೆ ಈ ಇಡ್ಲಿಗಳನ್ನ ಓಪನ್ ಮಾಡ್ಕೋತಾ ಇದ್ದೀನಿ ಫಸ್ಟು ಸುತ್ತ ಓಪನ್ ಮಾಡ್ಕೊಬಿಡಿ ಆವಾಗ ಈಸಿಯಾಗಿ ಇಡ್ಲಿಗಳನ್ನ ತಕ್ಕೊಬೋದು ಇವಾಗ ಇದೇ ರೀತಿ ಎಲ್ಲ ಇಡ್ಲಿಗಳನ್ನು ತಕ್ಕೊಳ್ಳೋಣ ಸಡನ್ನಾಗಿ ಇಡ್ಲಿಗಳು ತಿನ್ನಬೇಕು ಅನ್ನಿಸಿದಾಗ ಈ ಥರ ರವೆ ಇಡ್ಲಿಗಳನ್ನ ಇನ್ಸ್ಟೆಂಟಾಗಿ ಮಾಡಿಕೊಂಡು ತಿನ್ಬೋದು ಬೆಳಿಗ್ಗೆ ಟೈಮು ಟಿಫನ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗಲೂ ಸಹ ಬೇಗನೆ ಈ ಥರ ಒಂದು ರವೆ ಇಡ್ಲಿನ ಮಾಡಿಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್ ಈ ರವೆ ಇಡ್ಲಿಗಳು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮತ್ತು ಈ ಇಡ್ಲಿಗಳು ಸ್ಪಾಂಜಿಯಾಗೂ ಸಹ ಬಂದಿದೆ ಈ ಇಡ್ಲಿಗಳನ್ನ ಬಿಸಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಇದು ಆರೋದ್ಮೇಲೂ ಸಹ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಲಂಚ್ ಟೈಮಲ್ಲಿ ತಿನ್ನೋಕ್ಕೂ ಆರಾಮಾಗಿ ಕೊಟ್ಟು ಕಳಿಸ್ಬೋದು ಇವಾಗ ಇದನ್ನ ಒಂದೇ ಒಂದು ಮುರು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾವ ರೀತಿ ಬಂದಿತ್ತು ಅಂತ ಇಡ್ಲಿಗಳ್ನ ಸಾಂಬಾರ್ ಜೊತೆ ಚಟ್ನಿ ಜೊತೆ ಅಥವಾ ಸಾಗು ಜೊತೆ ಯಾವ ಜೊತೆಗಾದರೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾವ ರೀತಿ ಬಂದಿತ್ತು ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ